ಈಗ ನೋಡಿ ಈ ತರ ಕ್ವಶನ್ ಕೇಳ್ತಾ ಹೋಗ್ತಿರ್ತಾನೆ ಎಕ್ಸಾಮ್ ಒಳಗಡೆ. ಓಕೆನಾ? ಸೊ ಈ ತರ ಕ್ವಶನ್ ಬಂತು ಅಂತ ಹೇಳಿದ್ರೆ, ಛಾಯಾಚಿತ್ರದಲ್ಲಿರುವ ವ್ಯಕ್ತಿ ಅಂತೇಳಿ ಹೇಳಿದ್ರೆ ಯಾರು ಕೇಳ್ತಿರ್ತಾರೆ ನೋಡಿ, ಅವ್ರನ್ನ ಫಸ್ಟ್ ತಗೋಬೇಕು. ಇಲ್ಲಿ ನೋಡಿ ಕ್ವಶನ್ ಒಳಗಡೆ, ಸುರೇಶ್ ಒಂದು ಛಾಯಾಚಿತ್ರವನ್ನು ತೋರಿಸುತ್ತಾ, ಛಾಯಾಚಿತ್ರನ ತಗೋಬೇಡಿ ಇಲ್ಲಿ. ಸುರೇಶ್ ಹೇಳ್ತಿರ್ತಾನೆ, ಯಾರಿಗೆ ಹೇಳ್ತಿರ್ತಾನೆ, ಯಾರೋ ಒಬ್ಬ ವ್ಯಕ್ತಿಗೆ ಹೇಳ್ತಿರ್ತಾನೆ, ಆ ಛಾಯಾಚಿತ್ರದಲ್ಲಿರುವ ವ್ಯಕ್ತಿ ನನಗೇನಾಗ್ತಾನೆ ಅನ್ನೋದನ್ನ ತನ್ನ ಬಾಯಿ ಬಿಟ್ಟು ಹೇಳ್ತಾ ಇರ್ತಾನೆ. ಓಕೆನಾ? ಸೊ ನೋಡಿ, ಸುರೇಶನು ಒಂದು ಛಾಯಾಚಿತ್ರವನ್ನು ತೋರಿಸುತ್ತಾ, ಅವನು ಅಂದ್ರೆ ಯಾರು, ಛಾಯಾಚಿತ್ರದಲ್ಲಿರುವ ವ್ಯಕ್ತಿ ನನ್ನ ತಾಯಿಯ, ಅಂದ್ರೇನು, ಸುರೇಶನ ತಾಯಿ. ಹೌದಾ? ರಿಲೇಷನ್ ಗೊತ್ತಾಯ್ತು ನೋಡಿ. ಸುರೇಶನ ತಾಯಿಯ ಒಬ್ಬನೇ ಮಗ, ಸುರೇಶನ ತಾಯಿಗೆ ಒಬ್ಬನೇ ಮಗ, ಅವನ ಮಗನ ಮಗ. ಹೌದಾ? ಮಗನ ಮಗ ಎಂದು ಅಂತೇಳಿ ಹೇಳ್ಬಿಡ್ತಾನೆ. ಅಂದ್ರೆ ಹಂಗಾದ್ರೆ ಛಾಯಾಚಿತ್ರದಲ್ಲಿರುವ ವ್ಯಕ್ತಿ ಸುರೇಶನಿಗೆ ಏನಾಗಬೇಕು? ಹೌದಾ? ಯಾರು ಹೇಳ್ತಾ ಇದ್ದಾರೆ ಇಲ್ಲಿ? ಸುರೇಶ್ ಹೇಳ್ತಾ ಇದ್ದಾನೆ. ಓಕೆನಾ? ಸೊ ಸುರೇಶ್ ಏನಂತ ಹೇಳ್ತಾ ಇದ್ದಾನೆ, ನನ್ನ ತಾಯಿಯ, ಅವನು, ಅವ ಅಂದ್ರೆ ಯಾರು, ಫೋಟೋಗ್ರಾಫರ್ ದಲ್ಲಿರುವವನು, ನನ್ನ ತಾಯಿಯ ಅಂದ್ರೆ ಸುರೇಶನಿಗೆ ಒಬ್ಬ ತಾಯಿ ಇದ್ದಾರೆ. ಹೌದಾ? ನನ್ನ ತಾಯಿಯ ಒಬ್ಬನೇ ಮಗ, ನನ್ನ ತಾಯಿಯ ಒಬ್ಬನೇ ಮಗ ಅಂದ್ರೆ ಯಾರು, ಸುರೇಶನ ಆಗ್ತಾನಲ್ವಾ. ಸೊ ಒಬ್ಬನೇ ಮಗನ ಮಗ ಅಂದ್ರೇನು, ಸುರೇಶನ ಮಗ ಅಂದ್ರೆ ಯಾರು, ಅವನು ನನ್ನ ತಾಯಿಯ ಒಬ್ಬನೇ ಮಗನ ಮಗ. ನನ್ನ ತಾಯಿಯ ಒಬ್ಬನೇ ಮಗನ ಮಗ ಯಾರಾಗ್ತಾರೆ ಅವರು? ಇಲ್ಲಿ ಯಾರಾಗ್ತಾರೆ, ಫೋಟೋದಲ್ಲಿರುವ ವ್ಯಕ್ತಿ ಇವನು. ಹೌದಾ? ಸುರೇಶ್ ಹೇಳ್ತಾ ನೋಡಿ, ಇನ್ನೂ ಒಂದ್ಸರಿ ವಿಚಾರ ಮಾಡಿ, ಅವನು ನನ್ನ ತಾಯಿಯ, ಇವನು ನನ್ನ ತಾಯಿಯ ಒಬ್ಬನೇ ಮಗನ ಮಗ. ಅವನು ಅಂದ್ರೆ ಯಾರು, ಫೋಟೋದಲ್ಲಿರುವ ವ್ಯಕ್ತಿ. ಹಾಗಾದ್ರೆ ಛಾಯಾಚಿತ್ರದಲ್ಲಿರುವ ವ್ಯಕ್ತಿ ಸುರೇಶನಿಗೆ ಏನಾಗಬೇಕು? ಹೌದಾ? ಸುರೇಶನಿಗೆ ಏನಾಗ್ಬೇಕು? ಮಗ ಆಗ್ತಾನ? ಓಕೆ, ಇದು ಒಂದಾಯ್ತು. ಇಲ್ಲಿ ಫೋಟೋದಲ್ಲಿರುವ ವ್ಯಕ್ತಿ. ನೆಕ್ಸ್ಟ್, ಇವ್ರೇನಾಗ್ತಾರೆ, ಅಜ್ಜಿ ಆಗ್ತಾಳ. ಸೊ ಇವ್ರಿಗೆ ಏನಾಗ್ತಾನೆ, ಮೊಮ್ಮಗ ಆಗ್ತಾನ. ಸೊ ಯಾವಾಗ್ಲೂ ಈ ತರದ ಕ್ವಶನ್ ಬಂತು ಅಂತ ಹೇಳಿದ್ರೆ ಯಾರು ಹೇಳ್ತಾ ಇದಾರ ನೋಡಿ, ಅವ್ರ ಹೆಸರನ್ನ ಬರೆದು ಬಿಡಿ, ಅವರಿಂದಾನೇ ರಿಲೇಷನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಎಂಡ್ ಆಗೋದಲ್ಲಿಗೆ ಫೋಟೋದಲ್ಲಿರುವ ವ್ಯಕ್ತಿಯಿಂದ ಎಂಡ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡಿ, ಈ ಕ್ವಶನ್ ನೋಡಿ, ಒಂದು ಭಾವಚಿತ್ರವನ್ನು ತೋರಿಸುತ್ತಾ ಒಬ್ಬಳು ಅಂತಂದ್ರೆ, ನಾನು ಹೆಸರು ಕೊಟ್ಟಿದ್ದೆ ಸುರೇಶ್ ಅಂತ ಹೇಳ್ಬಿಟ್ಟು, ಇಲ್ಲಿ ಸುರೇಶ್ ಇಲ್ಲ, ಒಬ್ಬಳು ಅಂತ ಕೊಟ್ಟಿದ್ದಾರೆ. ಹೌದಾ? ಒಬ್ಬಳು, ಸಪೋಸ್ ಆಗಿ ಹೆಸರು ಏನಾದ್ರೂ ತಗೋರಿ, ಸುನೀತಾ, ಗೀತಾ, ಏನ್ ಮಿಸ್ಟರ್ ಏನ್ ಬರುತ್ತೋ ಅದನ್ನ. ಓಕೆನಾ? ಸೊ ಒಬ್ಬಳು ಹೀಗೆ ಹೇಳಿದಳು, ಈಕಿ ಹೇಳ್ತಾಳೆ ಏನಂತ, ಅವನು ಅಂದ್ರೆ ಫೋಟೋದಲ್ಲಿರುವ ವ್ಯಕ್ತಿ ನನ್ನ ಅಜ್ಜನ, ಅಂದ್ರೆ ಒಬ್ಬಳ ಅಜ್ಜನ ಒಬ್ಬನೇ ಮಗನ ಮಗ ಅಂದ್ರೆ ಯಾರು ತಗೋತೀರಿ ಇಲ್ಲಿ? ಅವಳು ಅಂತ ಹೋಗ್ಬಿಡಿ. ಅವಳು ಹೇಳ್ತಾಳೆ, ಏನ್ ಹೇಳ್ತಾಳೆ, ಹೀಗೆ ಹೇಳಿದಳು, ಅವನು ಯಾರಂತೇಳಿ ಲಾಸ್ಟಿಗೆ ಬರುತ್ತೆ, ಅವನು ನನ್ನ ಅಜ್ಜ ಅಂದ್ರೆ ಇವಳಿಗೆ ಒಬ್ಬ ಅಜ್ಜ ಇದಾನ. ಓಕೆನಾ? ಇವಳಿಗೆ ಒಬ್ಬ ಅಜ್ಜ. ಓಕೆನಾ? ನನ್ನ ನೆಕ್ಸ್ಟ್ ಬರೋರು ಯಾರು? ತಂದೆ. ತಂದೆ ಮೇಲೆ ಬರೋರು ಯಾರು? ಅಜ್ಜ. ಓಕೆ. ಅವನು ನನ್ನ ಅಜ್ಜನ ಒಬ್ಬನೇ ಮಗ ಅಂತ ಅಂದ್ರೆ ಇವಾಗ ಗಂಡಮಗ ಆಯ್ತಾ ಹೆಣ್ಮಗ ಆಯ್ತಾ? ಹೌದಾ? ಮಗ ಅಂತ ಹೇಳಾನ. ಹೌದಾ? ಒಬ್ಬನೇ ಮಗನ ಮಗ ಅಂದ್ರೆ ಒಬ್ಬನೇ ಇವ್ರಿಗೆ ಒಬ್ಬ ಮಗ, ಇವ್ರಂದ್ರೆ ಹೆಣ್ಮಗಳಾದ್ಲ. ಸೊ ಇವರಿಗೊಬ್ಬ ಮಗ ಇದಾನ. ಓಕೆ, ಒಬ್ಬನೇ ಒಬ್ಬ ಮಗ. ಹಾಗಾದರೆ ಭಾವಚಿತ್ರದಲ್ಲಿರುವ ವ್ಯಕ್ತಿ ಅವಳಿಗೆ ಒಬ್ಬಳು ಅಂದ್ರೆ ಯಾರು, ಅವಳಿಗೆ ಏನಾಗಬೇಕು? ಓಕೆನಾ? ಭಾವಚಿತ್ರದಲ್ಲಿರುವ ವ್ಯಕ್ತಿ ಅವನು ಅಂತ ಹೇಳಿದಾನೆ, ಇವನೇ ಭಾವಚಿತ್ರದಲ್ಲಿರುವ ವ್ಯಕ್ತಿ. ಸೊ ಇವಳಿಗೆ ಏನಾಗಬೇಕು? ಹೌದಾ? ಸೊ ಇವ ಗಣಮಗನ, ಇವ್ರ ಮಗ ಇವ. ಹೌದಾ? ಸೊ ಇವರಿಬ್ರು ಏನಾಗ್ತಾರೆ? ಸಹೋದರ, ಸಹೋದರಿನ. ಸೊ ಇವ ಏನಾಗ್ತಾನೆ? ಸಹೋದರ ಆಗ್ತಾನ? ಸಹೋದರ. ಓಕೆನಾ? ಈ ತರ ಸಾಲ್ವ್ ಮಾಡ್ಬೇಕಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಕ್ವಶನ್ ನೋಡಿ, ಸುರೇಶ್ ಒಂದು ಫೋಟೋವನ್ನು ತೋರಿಸುತ್ತಾ ಹೇಳ್ತಾ ಇರೋರು ಯಾರು? ಸುರೇಶ್. ಅವನು ಅಂದ್ರೆ ಫೋಟೋದಲ್ಲಿರುವ ವ್ಯಕ್ತಿ ಸುರೇಶನಿಗೆ ಏನಾಗ್ತಾನೆ ಅಂತ ಹೇಳಿದ್ರೆ, ಇವನು ನನ್ನ ಅಣ್ಣನ ಅಂದರೆ ಸುರೇಶನ ಅಣ್ಣನ ತಂದೆ.
ಯ ಮಗಳ ಮಗ ಅಂದ್ರೇನು, ಸುರೇಶನ ಅಣ್ಣನ ತಂದೆಯ ಮಗಳ ಮಗ. ಹಾಗಾದರೆ ಫೋಟೋದಲ್ಲಿರೋ ವ್ಯಕ್ತಿ ಸುರೇಶನಿಗೆ ಏನಾಗಬೇಕು? ಓಕೆನಾ, ನೋಡಿ ಫಸ್ಟ್ ಸುರೇಶನ್ ಬರೆದು ಬಿಡಿ. ಹೌದಾ, ಸುರೇಶನ್ ಬರೆದೆ. ಸೊ ಇವನು, ಇವನ್ ಲಾಸ್ಟ್ ಬರ್ತಾನೆ ನೋಡೋಣ. ನನ್ನ ಅಣ್ಣ, ಸುರೇಶನ ಅಣ್ಣ ಇಲ್ಲಿ ಬರ್ತಾರ, ಇವ್ರ ಅಣ್ಣ. ಓಕೆ, ಇವರಿಬ್ರು ಅಣ್ಣ ತಮ್ಮ ಆದ್ರು. ಸುರೇಶನ ಅಣ್ಣನ ತಂದೆ, ಸುರೇಶನ ಅಣ್ಣನ ತಂದೆ ಅಂತಂದ್ರೆ ಏನು? ಇವನಿಗೂ ತಂದೆನಲ್ಲ. ಹೌದಾ, ಸುರೇಶನ ಅಣ್ಣನ ತಂದೆ ಅಂದ್ರೆ ಏನು? ಸುರೇಶ್ಗೂ ತಂದೆನೆ. ಅಣ್ಣನ ತಂದೆಯ ಮಗಳ ಅಂತ, ತಂದೆಯ ಮಗಳು, ಒಬ್ರು ಹೆಣ್ಮಗಳಿದ್ದಾಳೆ ಅಂತ ಅರ್ಥ. ಹೌದಾ, ಸೊ ಮಗಳು ಅಂತಂದ್ರೆ ಅಣ್ಣ ತಮ್ಮ. ಹೌದಾ, ಹೌದಾ ಅಲ್ವಾ? ಅಣ್ಣ ತಮ್ಮ, ಇವ್ರು ಮಗಳು ಅಂತಂದ್ರೆ ಏನಾಗ್ತಾರೆ? ಇವರಿಬ್ರು ಅಣ್ಣ ತಮ್ಮ, ಇವಳು ತಂಗಿ ಅಥವಾ ಅಕ್ಕ ಆಗ್ತಾಳೆ. ಹೌದಾ, ಸೊ ಮಗಳ ಮಗ ಅಂದ್ರೇನು? ಇವ್ರಿಗೊಬ್ರು ಮಗ ಕೂಡ ಇದ್ದಾನೆ. ಸೊ ಇವ್ರ ಮಗ ಯಾರು? ಅವನು ನನ್ನ ಅಣ್ಣನ ತಂದೆಯ ಮಗಳ ಮಗ. ಇವ 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 ಓಕೆನಾ, ಇವ ಫೋಟೋದಲ್ಲಿರೋ ವ್ಯಕ್ತಿ ಇವ. ಹೌದಾ, ಸೊ ನೋಡಿ, ಅವನು ನನ್ನ ಅಣ್ಣನ ತಂದೆಯ ಮಗಳ ಮಗ ಅಂದ್ರೇನು? ಅಣ್ಣನ ತಂದೆಯ ಮಗಳ ಮಗ. ಹಾಗಾದರೆ ಫೋಟೋದಲ್ಲಿರುವ ವ್ಯಕ್ತಿ ಸುರೇಶನಿಗೆ ಏನಾಗಬೇಕು? ಇವನ ಫೋಟೋದಲ್ಲಿರುವ ವ್ಯಕ್ತಿ. ಸೊ ಈ ವ್ಯಕ್ತಿ ಸುರೇಶಿಗೆ ಏನಾಗಬೇಕು? ಅಕ್ಕ ಅಥವಾ ತಮ್ಮನ ಮಗ ಅಂದ್ರೆ ಅಳಿಯ ಆಗ್ತಾನ. ಸೊ ಆನ್ಸರ್ ಏನಾಗುತ್ತೆ ಅಂತ ಹೇಳಿದ್ರೆ ಅಳಿಯ, ಅಥವಾ ಈ ತರ ಕೇಳ್ತಾನೆ, ಫೋಟೋದಲ್ಲಿರೋ ವ್ಯಕ್ತಿ ಸುರೇಶನಿಗೆ ಏನಾಗಬೇಕು? ಹೌದಾ, ಅಥವಾ ಸುರೇಶ್ ಫೋಟೋದಲ್ಲಿರೋ ವ್ಯಕ್ತಿಗೆ ಏನಾಗಬೇಕು ಅಂತ ಹೇಳಿದ್ರೆ ಸುರೇಶ್ ಏನಾಗ್ತಾನೆ? ಮಾವ ಆಗ್ತಾನ, ಮಾವ ಆಗ್ತಾನೆ. ಭಾವ ಅಲ್ಲ, ಭಾವ ಅಂತಂದ್ರೆ ಏನು? ಸೊ ನನ್ನ ತಂಗಿಯ ಗಂಡ ನನಗೆ ಭಾವ, ಆದ್ರೆ ಜನರೇಷನ್ ಮೇಲಿದೆ. ಜನರೇಷನ್ ಮೇಲಿದೆ ಅಂತಂದ್ರೆ ಏನು? ಮಾವ ಆಗ್ತಾನೆ. ಓಕೆನಾ, ನೆಕ್ಸ್ಟ್ ಕ್ವಶನ್ ನೋಡಿ. ಈ ಕ್ವಶನ್ ನೋಡಿ, ಅನಿತಾ ಎಂಬುವಳು ಫೋಟೋದಲ್ಲಿರುವ ವ್ಯಕ್ತಿಯನ್ನು ತೋರಿಸುತ್ತಾ. ಹೌದಾ, ಅನಿತಾ ಅಂತಾಳೆ. ಫಸ್ಟ್ ಅನಿತಾ ಅಂತ ಬರ್ಕೊಂಡ್ಬಿಡಿ. ಅನಿತಾ ಎಂಬುವಳು ಫೋಟೋದಲ್ಲಿರುವ ವ್ಯಕ್ತಿಯನ್ನು ತೋರಿಸುತ್ತಾ. ಅವಳು ಅಂದ್ರೆ ಯಾರು? ಫೋಟೋದಲ್ಲಿರುವವಳು ನನ್ನ ತಾಯಿಯ, ಅಂದ್ರೆ ಅನಿತಾಳ ತಾಯಿಯ ತಂದೆಯ ಒಬ್ಬಳೇ ಮಗಳ ಮಗಳು ಅಂತ ಹೇಳಿದ್ದಾನೆ. ಹೌದಾ, ಹಾಗಾದ್ರೆ ಅನಿತಾ ಫೋಟೋದಲ್ಲಿರುವ ವ್ಯಕ್ತಿಗೆ ಏನಾಗ್ಬೇಕು? ಸೊ ಫಸ್ಟ್ ಯಾರ್ದು ಬರ್ಕೋತೀರಾ? ಅನಿತಾ ಅಂತ ಬರ್ಕೊಂಡ್ಬಿಡಿ. ಯಾರು ಹೇಳ್ತಿರ್ತಾರೋ ಅದನ್ನೇ ಬರ್ಕೊಂಡ್ಬಿಡಿ. ಅನಿತಾ ಏನಂತ ಹೇಳ್ತಾಳೆ? ಅವಳು, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನನ್ನ ತಾಯಿಯ, ಅನಿತಾ ಯಾರಿದ್ದಾರೆ? ಒಬ್ಬರು ತಾಯಿ ಇದ್ದಾರೆ. ಹೌದಾ, ನನ್ನ ತಾಯಿಯ ತಂದೆ ಅಂದ್ರೇನು? ಇವ್ರಿಗೊಬ್ರು ತಂದೆ ಇದ್ದಾರೆ. ಅನಿತಾನ ತಾಯಿಯ ತಂದೆ, ತಂದೆಯ ಒಬ್ಬಳೇ ಮಗಳು ಅಂದ್ರೆ ಯಾರು? ಈ ತಂದೆಯ ಒಬ್ಬಳೇ ಮಗಳು ಅಂದ್ರೆ ಯಾರು? ಅನಿತಾನ್ ತಾಯಿನೇನಾ? ಓಕೆ, ಒಬ್ಬಳೇ ತಂದೆಯ ಒಬ್ಬಳೇ ಮಗಳು. ಹಾಗಾದ್ರೆ ಅನಿತಾ ಫೋಟೋದಲ್ಲಿರೋ ವ್ಯಕ್ತಿಗೆ ಏನಾಗ್ಬೇಕು? ಹೌದಾ, ಸೊ ಇವ್ರು, ಇವ್ರು ಯಾರು? ಫೋಟೋದಲ್ಲಿರೋ ವ್ಯಕ್ತಿನೇ ಇವರೇ. ವಿಚಾರ ಮಾಡಿ, ಅವಳು ಅಂದ್ರೆ ಯಾರು? ಯಾರೋ ಒಬ್ರು ವ್ಯಕ್ತಿ. ನನ್ನ ತಾಯಿಯ, ಅನಿತಾ ಹೇಳ್ತಾಳೆ, ನನ್ನ ತಾಯಿಯ ತಂದೆಯ ಒಬ್ಬಳೇ ಮಗಳು, ತಂದೆಯ ಒಬ್ಬಳೇ ಮಗಳು ಅಂದ್ರೆ ಯಾರು? ಇವರೇ ಫೋಟೋದಲ್ಲಿರೋ ವ್ಯಕ್ತಿ. ಅಂದ್ರೆ ಅನಿತಾ ಫೋಟೋದಲ್ಲಿರೋ ವ್ಯಕ್ತಿಗೆ ಏನಾಗ್ತಾರೆ? ಮಗಳಾಗ್ತಾರ? ಸೊ ಆನ್ಸರ್ ಏನಾಗುತ್ತೆ? ಮಗಳು. ಸೊ ಒಬ್ಬಳೇ ಅಂತೇಳಿ ಯೂಸ್ ಮಾಡಿದ್ರು ಅಂತ ಹೇಳಿದ್ರೆ ಅವ್ರ ಅಣ್ಣ ತಮ್ಮ ಯಾರು ಇರಬಹುದು. ಇನ್ನೊಂದ್ ಕ್ವಶನ್ ನೋಡಿ, ಇಲ್ಲಿ ಈ ತರ ಹೇಳ್ತೀನಿ ನಾನು. ಏನು? ಅನಿತಾಳ ಒಬ್ಬಳೇ ಮಗಳ ಮಗನು ಅಂತ ಹೇಳ್ತಾನೆ. ಅನಿತಾಳ ಒಬ್ಬಳೇ ಮಗಳು, ಮಗಳು ಒಬ್ಬಳೇ ಇರ್ತಾಳೆ, ಆದ್ರೆ ಗಂಡು ಮಕ್ಳು ಇರ್ಬೋದಲ್ಲ. ಸೆಂಟೆನ್ಸ್ ಹೇಳಿದ್ದೇನು? ಅನಿತಾಳಿಗೆ ಒಬ್ಬಳೇ ಮಗಳು ಇದ್ದಾಳೆ. ಒಬ್ಬಳೇ ಮಗಳು ಇದ್ದಾಳೆ ಅಂತಂದ್ರೇನು? ಮಗಳು ಒಬ್ಬಕ್ಕೆ ಇದ್ದಾಳೆ, ಆದ್ರೆ ಗಂಡು ಮಕ್ಳು ಎಷ್ಟು ಜನ ಅಂತ ಹೇಳಿಲ್ಲ. ಸೊ ಈ ಸೆಂಟೆನ್ಸ್ ಅನ್ನು ಪರ್ಫೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಒಬ್ಬಳೇ ಮಗಳು ಅಂದ ಅಂದ್ಕೊಳ್ಳೇನ ಅವಳಿಗಿರೋದೆ ಒಬ್ಬಳೇ ಮಗಳು ಅಂತಲ್ಲ. ಒಬ್ಬಳೇ ಮಗಳಿದ್ದಾಳೆ ಅಂತ ಹೇಳಿದ್ರೆ ಅವ್ರಿಗೆ ಗಂಡು ಮಕ್ಳು ಇದ್ದಿರ್ಬೋದು, ಅಥವಾ ಒಬ್ಬನೇ ಮಗನಿದ್ದಾನೆ ಅಂತ ಹೇಳಿದ್ರೆ ಹೆಣ್ಮಕ್ಳು ಇದ್ದಿರ್ಬೋದು. ಹೌದಾ, ಸೊ ಅವರಿಗೆ ಇಬ್ಬರು ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಹೆಣ್ಣು ಇಲ್ಲ ಗಂಡು ಇಲ್ಲ. ಈ ಸೆಂಟೆನ್ಸ್ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ ಸಾಲ್ವ್ ಮಾಡ್ಬೇಕಾದ್ರೆ. ಓಕೆನಾ, ನೆಕ್ಸ್ಟ್ ಕ್ವಶನ್ ನೋಡಿ. ಈ ಕ್ವಶನ್ ನೋಡಿ, ಒಂದು ಛಾಯಾಚಿತ್ರವನ್ನು ತೋರಿಸುತ್ತಾ ರವಿ ಹೇಳ್ತಾನೆ ಏನಂತ? ನನಗೆ ಯಾರು ಸಹೋದರರು ಇಲ್ಲ. ಸಹೋದರರು ಯಾರು ಇಲ್ಲ ಅಂತ ಹೇಳಿದ್ರೆ ಸಹೋದರಿಯರು ಇರಬಹುದಾ? ಓಕೆನಾ, ನನಗೆ ಯಾರು ಸಹೋದರರು ಇಲ್ಲ, ಆದರೆ ಆ ವ್ಯಕ್ತಿ ಅಂದ್ರೆ ಫೋಟೋದಲ್ಲಿರುವ ವ್ಯಕ್ತಿ ನನ್ನ ತಂದೆಯ ಮಗನ ಅಳಿಯ. ನೋಡಿ ಫಸ್ಟ್ ಯಾರು ಬರ್ತಾರೆ? ರವೀನ್ ಬರೆದ್ಬಿಡಿ ಇಲ್ಲಿ.
ರವಿ ಏನಂತ ಹೇಳ್ತಾನೆ, ನನಗೆ ಯಾರೂ ಸಹೋದರರಿಲ್ಲ, ಇವರಿಗೆ ಯಾರು ಅಣ್ಣ ಮತ್ತು ತಮ್ಮ ಇಲ್ಲ, ಆದ್ರೆ ಅಕ್ಕ ಅಥವಾ ತಂಗಿ ಇರಬಹುದು. ಓಕೆನಾ? ಆದ್ರೆ ಆ ವ್ಯಕ್ತಿಯು ನನ್ನ ತಂದೆಯ, ಅಂದ್ರೆ ರವಿಯ ತಂದೆಯ ಮಗ. ರವಿಯ ತಂದೆಯ ಮಗ ಅಂದ್ರೆ ಏನು? ರವಿನೇ ಆಗ್ತಾನೆ. ಯಾಕಂದ್ರೆ ಅವನಿಗೇನಂತ ಹೇಳಿ ಯಾರು ಸಹೋದರರು ಇಲ್ಲ, ಸಹೋದರರು ಇಲ್ಲ ಅಂತ ಹೇಳಿದ್ರೆ ರವಿನೇ ಫಿಕ್ಸ್. ಓಕೆನಾ? ಆದ್ರೆ ಆ ವ್ಯಕ್ತಿಯು ನನ್ನ ತಂದೆಯ ಮಗನ ಅಳಿಯ, ಅಂದ್ರೆ ಇವನ ಅಳಿಯ. ಹೌದಾ? ಇವನ ಅಳಿಯ ಅಂದ್ರೆ ಹೆಂಗ್ ಸಾಧ್ಯ ಹೇಳಿ? ಇವನ ಅಳಿಯ ಅಂತ ಹೇಳಿದ್ರೆ ಇವ್ರಿಗೆ ಅಕ್ಕ ಅಥವಾ ತಮ್ಮ ಇರ್ಬೋದಾ? ಅರ್ಥ ಮಾಡ್ಕೊಳ್ಳಿ. ಸೊ ಇವ್ರಿಗೆ ಯಾರೋ ಒಬ್ಬ ಅಕ್ಕ ಇದ್ದಾನೆ ಅಂತ ಇಟ್ಕೊಳ್ಳಿ. ಹೌದಾ? ಇವ್ರಿಗೆ ಯಾರೋ ಒಬ್ಬ ಅಕ್ಕ ಇದ್ದಾನೆ ಅಂತ ಹೇಳಿದ್ರೆ ಏನಾಗ್ತೈತಿ? ಈಗ ಅಕ್ಕನ ಮಗ ಅಂತ ಇಟ್ಕೊಳ್ಳಿ, ಯಾರೋ ಒಬ್ರು ಅಕ್ಕಗ ಮಗ ಇದ್ದಾನೆ. ಹೌದಾ? ಈ ಮಗ ರವಿಗೆ ಏನಾಗ್ತಾನೆ? ಅಳಿಯ ಆಗ್ತಾನ. ನೋಡಿಲಿ, ಮಗನ ಅಳಿಯ, ಆ ವ್ಯಕ್ತಿಯು ನನ್ನ ತಂದೆಯ ಮಗ. ರವಿಯ ತಂದೆಯ ಮಗ ಅಂದ್ರೆ ರವಿನೇ. ರವಿಗೆ ಅಳಿಯ ಆಗ್ಬೇಕು. ಹೌದಾ? ಅಳಿಯ ಆಗ್ಬೇಕು ಅಂತ ಹೇಳಿದ್ರೆ ಏನಾಗತ್ತೆ? ಅವ್ರಿಗೆ ಅಕ್ಕ ಅಥವಾ ತಂಗಿ ಇರ್ಲೇಬೇಕಾ? ಸೊ ಇವ. ಸೊ ಹಾಗಾದ್ರೆ ಆ ವ್ಯಕ್ತಿಯು ನನ್ನ ತಂದೆಯ ಮಗನ ಅಳಿಯ. ಸೊ ಅವ್ರ ಅಕ್ಕನ ಮಗ ಇವನಿಗೇನಾಗ್ತಾನೆ? ಅಳಿಯ ಆಗ್ತಾನೆ. ಕ್ವಶನ್ ಏನ್ ಕೇಳಿದಾನೆ? ಆ ವ್ಯಕ್ತಿ ರವಿಗೆ ಏನಾಗಬೇಕು? ಅಳಿಯನೇ ಆಗ್ತಾನೆ. ಅದ್ರಲ್ಲಿ ಏನಿದೆ? ಹೌದಾ? ಆನ್ಸರ್ ಏನಾಗತ್ತೆ? ಅಳಿಯ ಆಗ್ತಾನೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಈ ಕ್ವಶನ್ ನೋಡಿ, ಒಂದು ಛಾಯಾಚಿತ್ರವನ್ನು ತೋರಿಸುತ್ತಾ ರೇಣು ಏನಂತ ಹೇಳ್ತಾಳೆ? ರೇಣುಕಾ ಅವನ ಒಬ್ಬನೇ ಮಗ, ಛಾಯಾಚಿತ್ರದಲ್ಲಿರುವ ಮಗನ ಮಗ ರೇಣು ಅಣ್ಣ ಆಗ್ತಾನಂತೆ. ಅಂದ್ರೆ ರೇಣು ಅಂತ ಬರೆದ್ ಬಿಡಿ ಇಲ್ಲಿ. ಹೌದಾ? ರೇಣುಗೆ ಒಬ್ಬ ಅಣ್ಣ ಇದಾನ? ಓಕೆ. ಸೊ ಈ ಅಣ್ಣ ಏನಾಗ್ತಾನೆ ನೋಡಿ, ರೇಣುಗೊಬ್ಬ ಅಣ್ಣ ಇದ್ದಾನೆ. ಸೊ ರೇಣು ಹೇಳಿದಳು ಅವನ ಒಬ್ಬನೇ ಮಗನ ಮಗ, ಅಂದ್ರೆ ಅವನು ಅಂತ ಬರೀತೀನಿ ಇಲ್ಲಿ ಫೋಟೋದೊಳಗಿದ್ದವನು. ಅವನ ಒಬ್ಬನೇ ಮಗ ಇದಾನ? ಇವ ಯಾರು ಮಗ ಇದ್ದಾನೆ? ಒಬ್ಬನೇ ಮಗನ ಮಗ ಅಂತೆ. ಹೌದಾ? ಒಬ್ಬನೇ ಮಗನ ಮಗ ರೇಣು ಗಣ್ಣ ಆಗ್ತಾನ. ಅವನ ನೋಡಿಲಿ, ಅವನ ಒಬ್ಬನೇ ಮಗನ ಮಗ ರೇಣುಗೆ ಅಣ್ಣ ಆದ್ರೆ ಆ ಛಾಯಾಚಿತ್ರದಲ್ಲಿರೋ ವ್ಯಕ್ತಿ ರೇಣುಗೆ ಏನಾಗಬೇಕು? ಹೌದಾ? ಇವರಿಬ್ರು ಅಣ್ಣ ತಂಗಿ. ಹೌದಾ? ಇವ್ರೇನಾಗ್ತಾರೆ? ಅಪ್ಪ ಆಗ್ತಾರೆ. ಸೊ ಇವ್ರೇನಾಗ್ತಾರೆ? ಅಜ್ಜ ಆಗ್ತಾನೆ. ರೇಣುಗೆ ಏನಾಗ್ತಾನೆ? ಅವನು ಅಜ್ಜ ಆಗ್ತಾನೆ. ಓಕೆನಾ? ಸೊ ಈ ತರ ಸಾಲ್ವ್ ಮಾಡ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡಿ. ಈ ಕ್ವಶನ್ ನೋಡಿ, ಒಂದು ಭಾವಚಿತ್ರವನ್ನು ತೋರಿಸುತ್ತಾ ನಿಖಿಲ್ ಹೇಳ್ತಾನೆ. ಓಕೆನಾ? ಏನಂತ ಹೇಳ್ತಾನೆ? ಅವನು ನನ್ನ ಹೆಂಡತಿಯ ಅಣ್ಣನ ಒಬ್ಬನೇ ಮಗನ ಮಗ. ಓಕೆನಾ? ಯಾರು ಹೇಳ್ತಾರೆ? ನಿಖಿಲ್ ಹೇಳ್ತಾನೆ. ಏನಂತ? ಅವನು ಅಂದ್ರೆ ಫೋಟೋದಲ್ಲಿರುವ ವ್ಯಕ್ತಿ ನನ್ನ ಹೆಂಡತಿ, ಅಂದ್ರೆ ನಿಖಿಲಿನ ಹೆಂಡತಿಯ ಅಣ್ಣ. ಹೌದಾ? ನಿಖಿಲಿನ ಹೆಂಡತಿಯ ಅಣ್ಣ ಅಂತ ಹೇಳಿದ್ರೆ ಇವನಿಗೇನಾಗ್ತಾನೆ? ಭಾವ ಆಗ್ತಾನ. ಅಣ್ಣನ ಒಬ್ಬನೇ ಮಗನ ಮಗ. ಚಿತ್ರ ಹಾಕಿದ್ಮೇಲೆ ಗೊತ್ತಾಗುತ್ತೆ. ಓಕೆನಾ? ಸೊ ಹೇಳ್ತಾ ಇರೋರು ಯಾರು? ನಿಖಿಲ್. ನಿಖಿಲ್ ಅಂತ ಬರೆದ್ ಬಿಡಿ ಇಲ್ಲಿ. ನಿಖಿಲ್ ಹೇಳಿದನು ಅವನು ಅಂದ್ರೆ ಫೋಟೋದಲ್ಲಿರುವ ವ್ಯಕ್ತಿ, ಅವನು ನನ್ನ ಹೆಂಡತಿಯ, ಅಂದ್ರೆ ನಿಖಿಲು ಮತ್ತೆ ಇವನ ಹೆಂಡತಿ, ಇವರಿಬ್ರು ಗಂಡ ಹೆಂಡತಿ ಆರು. ಓಕೆನಾ? ನನ್ನ ಹೆಂಡತಿಯ ಅಣ್ಣ ಅಂದ್ರೆ ಇವರಿಬ್ರು, ಇವರಿಗೊಬ್ಬ ಅಣ್ಣ ಇದಾನ. ಮತ್ತೆ ಇವ್ರಿಗೆ ಇವ್ರಿಗೆ ವಿಚಾರ ಮಾಡಿದ್ರೆ ಇವ ನಿಖಿಲ್, ಇವನಿಗೇನಾಗ್ತಾನೆ? ಭಾವ ಆಗ್ತಾನ. ಓಕೆ. ಭಾವ ಮಾವ ಅಲ್ಲ, ಭಾವ. ಅಣ್ಣನ ಏನು? ಹೆಂಡತಿಯ ಅಣ್ಣನ ಒಬ್ಬನೇ ಮಗ. ಹೌದಾ? ಇವ್ರ ಅಣ್ಣನಿಗೆ ಒಬ್ಬ ಮಗ ಇದ್ದಾನೆ, ಮಗನ ಮಗ. ಹೌದಾ? ಒಬ್ಬನೇ ಮಗನ ಮಗ. ಹಾಗಾದರೆ ಆ ಚಿತ್ರದಲ್ಲಿರೋ ವ್ಯಕ್ತಿ ಅಂದ್ರೆ ಯಾರು? ಇವನೇ. ಇವ ಮಗ, ಚಿತ್ರದಲ್ಲಿರೋ ವ್ಯಕ್ತಿ ಯಾರು? ಇವನೇ. ಫೋಟೋದಲ್ಲಿರೋ ವ್ಯಕ್ತಿ ಇವನೇ. ಹಾಗಾದ್ರೆ ಫೋಟೋದಲ್ಲಿರೋ ವ್ಯಕ್ತಿ ನಿಖಿಲ್ಗೆ ಏನಾಗಬೇಕು ನೋಡಿಲ್ಲಿ. ನಿಖಿಲ್ ಫಸ್ಟ್ನೇ ಜನರೇಷನ್ ಇದ್ರೆ ಮಕ್ಕಳು ಬರ್ತಿದ್ರು, ಅಳಿಯಗಳು ಬರ್ತಿದ್ರು. ಓಕೆನಾ? ಆದ್ರೆ ಸೆಕೆಂಡ್ ಜನರೇಷನ್ ಇದೆ. ಇದು ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್. ಸೊ ಇವ ನಿಖಿಲಿನ ಕೆಳಗಡೆ ಇದ್ರೆ ಮಕ್ಕಳು ಬರ್ತಿದ್ರ? ಮಕ್ಕಳು, ಅಳಿಯ, ಗಂಡನೇ ಅಂತ ಅವ್ರು ಬರ್ತಿದ್ರು. ಅವ್ರ ಕೆಳಗಡೆ ಇರೋರು ಯಾರು? ಯಾರೇ ಇರ್ಲಿ, ಅವ್ರೇನಾಗ್ತಾರೆ? ಮೊಮ್ಮಕ್ಕಳಾಗ್ತಾರೆ. ಇವಾಗ ಏನಾಗ್ತಾನೆ? ಮೊಮ್ಮಗ. ಓಕೆನಾ? ಏನಾಗ್ತಾನೆ? ಇವನು ಮೊಮ್ಮಗ ಆಗ್ತಾನೆ. ಆದ್ರೆ ಇಲ್ಲಿ ಬನ್ನಿ, ಇವ ಏನಾಗ್ತಾನೆ ನಿಖಿಲ್ಗೆ?
ನಿಖಿಲ್ ಇವನಿಗೆ ಏನಾಗ್ತಾನೆ, ಸೋದರ ಮಾವ ಹೌದಾ ಅಲ್ವಾ, ಹೆಂಡತಿ ಅಣ್ಣನ ಮಗ ಅಂದ್ರೆ ನಿಖಿಲ್ ಏನಾಗ್ತಾನೆ, ಸೋದರ ಮಾವ ಆಗ್ತಾನೆ. ಆದ್ರೆ ಇವ ನಿಖಿಲಿಗೆ ಏನಾಗ್ತಾನೆ, ಅಳಿಯ ಆಗ್ತಾನ. ಓಕೆ, ಸೊ ಈ ತರ ಸಾಲ್ವ್ ಮಾಡ್ಬೇಕು. ಸೊ ಎಲ್ಲಾದ್ರೂ ನಿಮ್ ರಿಲೇಶನ್ ಒಳಗಡೆ ಒಂದು ಸ್ಟೆಪ್ ಬಿಟ್ಟು ನೆಕ್ಸ್ಟ್ ಸ್ಟೆಪ್ ಗೆ ಬಂತು ಅಂತ ಇಟ್ಕೊಳ್ಳಿ, ಮೊಮ್ಮಗ ಅಂತ ಹಾಕ್ಬಿಡಿ. ನೆಕ್ಸ್ಟ್ ಮೇಲೆ ನನ್ನ ಬಿಟ್ಟು ನನ್ನ ಮೇಲೆ ಒಂದೇ ಸಂಬಂಧಗಳು ಬರುತ್ತೆ, ಅದ್ರ ಮೇಲೆ ಬರೋರೆಲ್ಲರೂ ಅಜ್ಜಗಳೆ. ಓಕೆನಾ, ನೆಕ್ಸ್ಟ್ ಕ್ವಶನ್ ನೋಡಿ. ಈ ಕ್ವಶನ್ ನೋಡಿ, ನಿತಿನ ತಂದೆಯು ನನ್ನ ತಂದೆಯ ಒಬ್ಬನೇ ಮಗನ ಮಗ ಅಂತೇಳಿ ಯಾರು ಹೇಳಿದ್ರು, ಸುನೀತಾ ಹೇಳಿದ್ಲು. ಹೌದಾ, ಸೊ ಸುನೀತಾ ಹೇಳ್ತಾರೆ, ಯಾರು ಹೇಳ್ತಾ ಇದ್ರು ಅವ್ರ ಹೆಸರನ್ನ ತಗೊಂಡ್ಬಿಡಿ. ಸೊ ಸುನೀತಾ ಏನಂತ ಹೇಳ್ತಾಳೆ, ನಿತಿನನ ತಂದೆಯು ನನ್ನ ತಂದೆಯ ಒಬ್ಬನೇ ಮಗನ ಮಗ ಎಂದು ಹೇಳಿದಳು. ಇಲ್ಲಿಯಿಂದ ನೋಡಿ, ಸೊ ನಿತಿನನ ತಂದೆಯು ನನ್ನ ಅಂತಂದ್ರೆ ಯಾರು, ಸುನೀತಾ ಹೇಳ್ತಿರ್ತಾಳೆ, ನನ್ನ ತಂದೆಯ ಒಬ್ಬನೇ ಮಗನ ಮಗ ಎಂದು ಸುನೀತಾ ಹೇಳಿದಳು. ಸುನೀತಾನಂತೂ ಬರ್ಕೊಂಡ್ಬಿಟ್ನ. ಓಕೆ, ನಿತಿನ್ ಎಂಬುವನು ನನ್ನ ತಂದೆಯ ಅಂದ್ರೆ ಸುನೀತಾಗೊಬ್ಬ ತಂದೆ ಇದಾನ. ಓಕೆ, ತಂದೆಯ ಒಬ್ಬನೇ ಮಗ, ಇವನ ಒಬ್ಬನೇ ಮಗ ಅಂದ್ರೆ ಯಾರು ಅಂದ್ರೆ ಇದ್ರ ಅರ್ಥ ನೋಡಿ, ನಿತಿನ್ನ ತಂದೆಯು ನನ್ನ ತಂದೆಯ ಒಬ್ಬನೇ ಮಗ ಅಂದ್ರೆ ಇವನಿಗೆ ಒಬ್ಬನೇ ಮಗ ಇದ್ದಾನೆ ಅಂತ ಹೇಳಿದಾನೆ. ಹೌದಾ, ಮಕ್ಕಳು ಇರಬಹುದು, ಹೌದಾ ಮಗಳೂ ಇರಬಹುದು, ವಿಚಾರ ಮಾಡಿ. ನನ್ನ ತಂದೆಯ ಒಬ್ಬನೇ ಮಗ ಅಂದ್ರೇನು, ಸುನೀತಾನ ತಂದೆಯ ಒಬ್ಬನೇ ಮಗ ಅಂದ್ರೆ ಮಗಳು ಇರ್ತಾರೆ, ಒಬ್ಬನೇ ಮಗ ಒಬ್ಬನೇ ಮಗ ಅಂತಲ್ಲ, ಮಗ ಒಬ್ಬನೇ ಹೆಣ್ಮಕ್ಳು ಇರಬಹುದು ಅಂತ ಅರ್ಥ. ಓಕೆನಾ, ಸೊ ಇವ್ರಿಗೊಬ್ಬ ಮಗ ಇದ್ದಾನೆ. ಓಕೆ, ಒಬ್ಬನೇ ಮಗನ ಮಗ ಅಂತೆ, ಹೌದಾ ಮಗನ ಮಗ ಆಯ್ತಾ, ಒಬ್ಬನೇ ಮಗನ ಮಗ. ಯಾರಿವ್ರು ಒಬ್ಬನೇ ಮಗನೇ ಮಗ ಅನ್ನೋರು ಯಾರು, ನಿತಿನ್ ಆಗ್ತಾನೆ. ಸೊ ಅವನು ನಿತಿನು ನನ್ನ ತಂದೆಯ ಒಬ್ಬನೇ ಮಗನ ಮಗ, ಒಬ್ಬನೇ ಮಗನ ಮಗ ಅಂದ್ರೆ ಯಾರಿವ್ರು, ಇವ ನಿತಿನ್ ಆದೀಗ. ಓಕೆನಾ, ಹಾಗಾದರೆ ನಿತಿನ್ ಸುನೀತಾಗೆ ಏನಾಗಬೇಕು, ನಿತಿನ್ ಎಂಬುವನು ಇವನು ಸುನೀತಾಗೆ ಏನಾಗಬೇಕು. ಸೊ ಸುನೀತಾ ಇವರು ಅಣ್ಣ ಅಥವಾ ತಮ್ಮ ಅನ್ಕೊಳ್ಳಿ, ಹೌದಾ, ಇಸದ್ ನನ್ನ ಮಗ ನನ್ನ ತಂಗಿಗೆ ಏನಾಗ್ತಾನೆ, ಹೌದಾ ನನ್ನ ಮಗ ನನ್ನ ತಂಗಿಗೆ ಏನಾಗ್ತಾನೆ, ಅಳಿಯ ಆಗ್ತಾನ. ಹೌದಾ, ಸೊ ಸುನೀತಾಗ ನಿತಿನ್ ಏನಾಗ್ತಾನೆ, ಅಳಿಯ ಆಗ್ತಾನೆ. ಇದು ಒಂದಾಯ್ತು. ಸೊ ಸುನೀತಾ ನಿತಿನ್ಗೆ ಏನಾಗ್ತಾಳೆ, ಅತ್ತೆ ಆಗ್ತಾಳೆ, ನೆನ್ಪಿಟ್ಕೊಳ್ಳಿ. ಓಕೆನಾ, ಉಲ್ಟಾ ಕೇಳಿದ್ರೆ ಸುನೀತಾ ನಿತಿನ್ಗೆ ಏನಾಗ್ತಾಳೆ, ಅತ್ತೆ ಆಗ್ತಾಳೆ. ಆದ್ರೆ ನಿತಿನ್ ಸುನೀತಾಗ ಏನಾಗ್ತಾನೆ, ಅಳಿಯ ಆಗ್ತಾನೆ. ಓಕೆನಾ, ನೆಕ್ಸ್ಟ್ ಕ್ವಶನ್ ನೋಡಿ. ಈ ಕ್ವಶನ್ ನೋಡಿ, ಒಬ್ಬ ವ್ಯಕ್ತಿ ಒಂದು ಭಾವಚಿತ್ರವನ್ನು ತೋರಿಸುತ್ತಾ, ಇಲ್ಲಿ ಯಾವುದೇ ಹೆಸರನ್ನ ಮೆನ್ಷನ್ ಮಾಡಿಲ್ಲ, ಒಬ್ಬ ವ್ಯಕ್ತಿ ಒಂದು ಭಾವಚಿತ್ರವನ್ನು ತೋರಿಸುತ್ತಾ ಹೇಳಿದನು. ಯಾರು, ಒಬ್ಬ ವ್ಯಕ್ತಿ ಹೇಳ್ತಾನೆ ಏನಂತ, ಇವಳು ಅಂದ್ರೆ ಯಾರು, ಫೋಟೋದಲ್ಲಿರುವವಳು, ಇವಳು ನನ್ನ ತಂದೆಯ. ಒಬ್ಬ ವ್ಯಕ್ತಿ ಹೇಳ್ತಿರ್ತಾನೆ, ಯಾರು ಹೇಳ್ತಿರ್ತಾರೋ ಅವ್ರ ಹೆಸರು ಬರೆದು ಬಿಡಿ. ಹೌದಾ, ಇಲ್ಲೊಬ್ಬ ವ್ಯಕ್ತಿ ಹೇಳ್ತಿರ್ತಾನೆ, ಹೌದಾ ಒಬ್ಬ ವ್ಯಕ್ತಿಯು ಹೇಳುತ್ತಿರುತ್ತಾನೆ ಏನಂತೆ, ಅವಳು ನನ್ನ ತಂದೆಯ. ಇವನಿಗೆ ಒಬ್ಬ ತಂದೆ ಇದಾನ. ಓಕೆ, ನನ್ನ ತಂದೆಯ ಹೆಂಡತಿ ಅಂದ್ರೆ ಈ ವ್ಯಕ್ತಿಯ ತಂದೆ ಹೆಂಡತಿ ಅಂದ್ರೆ ಏನ, ಇವ್ರವ್ವ ಆಗ್ತಾಳ, ಹೌದಾ ಇವ್ರ ತಾಯಿನ. ಹೆಂಡತಿಯ ಒಬ್ಬನೇ ಮಗನ ಮಗಳು, ನೋಡಿಲಿ, ಒಬ್ಬ ವ್ಯಕ್ತಿಯ ತಂದೆಯ ಹೆಂಡತಿಯ ಒಬ್ಬನೇ ಮಗ ಅಂತಂದ್ರೆ ಯಾರು, ಅವನೇ ಬರ್ತಾನ. ಹೌದಾ, ಒಬ್ಬನೇ ಮಗನ ಮಗಳು ಅಂದ್ರೆ ಯಾರು, ಫೋಟೋದಲ್ಲಿರುವ ವ್ಯಕ್ತಿ ಒಬ್ಬನೇ ಮಗಳು. ಸೊ ಇವ್ರು ಫೋಟೋದಲ್ಲಿರುವ ವ್ಯಕ್ತಿ ಆಗ್ತಾಳ. ನನ್ನ ತಂದೆಯ ಹೆಂಡತಿಯ ಒಬ್ಬನೇ ಮಗನ ಮಗಳು, ಹಾಗಾದರೆ ಭಾವಚಿತ್ರದಲ್ಲಿರುವವರು ಆ ವ್ಯಕ್ತಿಗೆ ಏನಾಗಬೇಕು, ವ್ಯಕ್ತಿಗೆ ಏನಾಗಬೇಕು. ಓಕೆನಾ, ಭಾವಚಿತ್ರದಲ್ಲಿರುವ ವ್ಯಕ್ತಿ ಇವಳೇನಾಗ್ಬೇಕು, ಮಗಳಾಗ್ತಾಳ. ಸೊ ಆನ್ಸರ್ ಏನಾಗುತ್ತೆ, ಮಗಳು. ಓಕೆನಾ, ನೆಕ್ಸ್ಟ್ ಕ್ವಶನ್ ನೋಡಿ. ಈ ಕ್ವಶನ್ ನೋಡಿ, ಒಂದು ಛಾಯಾಚಿತ್ರವನ್ನು ತೋರಿಸುತ್ತಾ ರಮೇಶ್ ಹೇಳ್ತಾನೆ. ಹೇಳ್ತಾ ಇರೋರು ಯಾರು, ರಮೇಶ್, ಹಾಕ್ಬಿಡಿ ಅದನ್ನ. ಓಕೆನಾ,
ರಮೇಶ್ ಏನಂತ ಹೇಳ್ತಾನೆ, ಅವನು ನನ್ನ ಒಬ್ಬಳೇ ಅಕ್ಕನ ತಂದೆಯ ಮಗಳ ಗಂಡನ ತಂದೆ. ಹಾಗಾದ್ರೆ ಛಾಯಾಚಿತ್ರದಲ್ಲಿರುವ ವ್ಯಕ್ತಿ ರಮೇಶನಿಗೆ ಏನಾಗಬೇಕು? ಓಕೆನಾ, ನೋಡಿ ಛಾಯಾಚಿತ್ರದಲ್ಲಿರುವ ವ್ಯಕ್ತಿಯನ್ನು ತೋರಿಸುತ್ತಾ ರಮೇಶ್ ಹೀಗೆ ಹೇಳಿದನು, ಅವನು, ಹೌದಾ, ಅವನು ಅಂತಂದ್ರೆ ಯಾರು, ಫೋಟೋದಲ್ಲಿರುವ ವ್ಯಕ್ತಿ, ಅವನು ನನ್ನ ಒಬ್ಬಳೆ ಅಕ್ಕ, ಅಂದ್ರೆ ರಮೇಶ್ಗೊಬ್ರು ಅಕ್ಕ ಇದ್ದಾರೆ, ಹೌದಾ, ರಮೇಶ್ಗೊಬ್ರು ಅಕ್ಕ ಇದ್ದಾರೆ, ಒಬ್ಬಳೆ ಅಕ್ಕನ ತಂದೆ, ಹೌದಾ, ಇವ್ರಿಗೊಬ್ರು ತಂದೆ. ತಂದೆ ಅಂದ್ರೆ ಏನು, ಅಕ್ಕನ ತಂದೆ ಅಂದ್ರೆ ರಮೇಶ್ಗೂ ತಂದೆನ, ಅಕ್ಕನ ತಂದೆಯ ಮಗಳ ಗಂಡ ಅಂದ್ರೆ ತಂದೆಯ ಮಗಳ ಅಂದ್ರೆ ಯಾರು, ಮತ್ತೆ ರಮೇಶ್ ಅಕ್ಕನ ಅಕ್ಕನ, ಸೊ ಇವ್ರಿಗೊಬ್ರು ಗಂಡ ಇದ್ದಾನೆ, ಹೌದಾ. ಸೊ ಗಂಡನ ತಂದೆ ಅಂದ್ರೆ ಏನು, ಗಂಡನಿಗೆ ಇವರ ತಂದೆ, ಹೌದಾ. ಸೊ ಇಲ್ಲಿ ನೋಡಿ ಇವರಿಬ್ರು ಮಧ್ಯೆ ರಿಲೇಶನ್ ಏನಾಗತ್ತೆ, ಇವರಿಬ್ರು ಮಧ್ಯೆ ರಿಲೇಶನ್ ಏನಾಗತ್ತೆ, ಹುಡುಗಿಯ ತಂದೆ ಮತ್ತು ಹುಡುಗನ ತಂದೆ, ಅವರಿಬ್ರು ಅಳಿಯ ಮಾವ ಆಗ್ತಾರೆ. ಹಿರಿಯರು ಯಾರು ಇರ್ತಾರೋ ಅವ್ರ ಮಾವ ಆಗ್ತಾರೆ, ಚಿಕ್ಕವ್ರು ಯಾರು ಇರ್ತಾರೋ ಅವ್ರ ಅಳಿಯ ಆಗ್ತಾರೆ. ಸಪೋಸ್ ಇವ್ರು ದೊಡ್ಡವ್ರು ಇದ್ರೆ ಅಂದ್ರೆ ಇವ್ರ ಮಾವ, ಇವ್ರು ದೊಡ್ಡವ್ರು ಇದ್ರೆ ಇವ್ರ ಮಾವ ಆಗ್ತಾರೆ. ಓಕೆನಾ, ಕ್ವಶನ್ ನೋಡಿ, ಗಂಡನ ತಂದೆ, ಹಾಗಾದ್ರೆ ಛಾಯಾಚಿತ್ರದಲ್ಲಿರುವ ವ್ಯಕ್ತಿ ಅಂದ್ರೆ ಯಾರು, ಅವನು ನನ್ನ ಗಂಡನ ತಂದೆ ಅಂದ್ರೆ ಇವರು ಛಾಯಾಚಿತ್ರದಲ್ಲಿರುವವರು. ಓಕೆನಾ, ಸೊ ಛಾಯಾಚಿತ್ರದಲ್ಲಿರುವ ವ್ಯಕ್ತಿ ಇವನು. ಹಾಗಾದರೆ ಆ ವ್ಯಕ್ತಿ ರಮೇಶ್ಗೆ ಏನಾಗಬೇಕು, ಛಾಯಾಚಿತ್ರದಲ್ಲಿರುವ ವ್ಯಕ್ತಿ ರಮೇಶ್ಗೆ ಏನಾಗಬೇಕು ನೋಡಿಲ್ಲಿ. ಸೊ ರಮೇಶ, ರಮೇಶರ್ ಅಕ್ಕ, ಅಕ್ಕನ ಗಂಡ ಅಂತ ಹೇಳಿದ್ರೆ ಇವ ಭಾವ. ಸೊ ಭಾವನ ಅಪ್ಪ ನಮಗೆ ಏನಾಗ್ತಾನೆ, ಮಾವನೇ ಆಗ್ತಾನೆ. ಸೊ ಆನ್ಸರ್ ಏನಾಗುತ್ತೆ, ಮಾವ. ಓಕೆನಾ, ಸೊ ಇನ್ನೊಂದು ವಿಡಿಯೋ ಮಾಡ್ತೀನಿ, ಆ ವಿಡಿಯೋ ಒಳಗಡೆ ಯಾವ ತರ ಇರುತ್ತೆ ನೋಡಿ ಕ್ವಶನ್ಸ್. ಇವಾಗ ಎ ಕ್ರಾಸ್ ಬಿ ಅಂತ ಬರಿತೀನಿ, ಇವರು ಎ ಕ್ರಾಸ್ ಬಿ ಅನ್ನುವರು ಎಯು ಬಿಯ ತಂದೆ ಅಂತ ಹೇಳ್ತೀನಿ. ಅಂದ್ರೆ ಏನು, ಕ್ರಾಸ್ ಬಂತು ಅಂತ ಹೇಳಿದ್ರೆ ಎಯು ಬಿಯ ತಂದೆ. ಸಪೋಸ್ ಆಗಿ ಎ ಪ್ಲಸ್ ಬಿ ಬರದೆ ಅಂತ ಇಟ್ಕೊಳ್ಳಿ, ಎಯು ಬಿಯ ಅಕ್ಕ ಅಂತ ಬರಿತೀನಿ. ಅಂದ್ರೆ ಏನು, ಪ್ಲಸ್ ಅಂದ್ರೆ ಏನು, ಅಕ್ಕ. ಸೊ ಈ ತರದ ಒಂದು ಲಾಸ್ಟ್ ವಿಡಿಯೋ ಮಾಡ್ತೀನಿ ಬ್ಲಡ್ ರಿಲೇಶನ್ ಒಳಗಡೆ. ಸೊ ನಿಮ್ಗೆ ಯಾವುದೇ ಬ್ಲಡ್ ರಿಲೇಷನ್ ಒಳಗಡೆ ಕ್ವಶನ್ ಬಂದ್ರೂ ಕೂಡ ಈಸಿಯಾಗಿ ಸಾಲ್ವ್ ಆಗ್ತಾ ಹೋಗ್ಬೇಕು. ಓಕೆನಾ, ಸೊ ಲಾಸ್ಟ್ ಟೈಪ್ ಇದು, ಇದೊಂದು ಟೈಪ್ ಮುಗೀತು ಅಂತ ಹೇಳಿದ್ರೆ ಬ್ಲಡ್ ರಿಲೇಷನ್ ಮುಗೀತು. ಮ್ಯಾಕ್ಸಿಮಮ್ ನಿಮ್ ಪ್ರತಿಯೊಂದು ಎಕ್ಸಾಮ್ ಒಳಗೂ ಬ್ಲಡ್ ರಿಲೇಷನ್ ಎರಡೇ ಟೈಪ್ ಒಳಗಡೆ ಕೇಳಿದಾನೆ. ಕರ್ನಾಟಕ ಸ್ಟೇಟ್ ಏನ್ ಬರುತ್ತೆ ನೋಡಿ ಎಕ್ಸಾಮ್ಸ್, ಅದು ಎಲ್ಲ ಇಷ್ಟು ಕೇಳೋ ಕ್ವಶನ್ ಹೆಂಗೆ. ಫಸ್ಟ್ ಟೈಪ್, ಫಸ್ಟ್ ವಿಡಿಯೋ ಮಾಡಿದ್ದೆ ಅಲ್ವಾ, ಅದು ಒಂದು ಟೈಪ್ ಆದ್ರೆ ಇದು ಇಂಪಾರ್ಟೆಂಟ್. ಒಂದು ಫೋಟೋವನ್ನು ತೋರಿಸುತ್ತಾ ಅವರಪ್ಪ, ಇವರಮ್ಮ, ಇವ್ರ ಮುತ್ತೆ, ತಾತ, ಗುತ್ತ ಅಂತ ಹೇಳಿ ಹೋಗುತ್ತಲ್ಲ. ಸೊ ಇದು ಒಂದು ಟೈಪ್ ತ್ರೀ. ಟೈಪ್ ಟೂ ಇದು. ಟೈಪ್ ತ್ರೀ ಬ್ಯಾಂಕಿಂಗ್ ಅವ್ರಿಗೆ ಬರುತ್ತೆ, ನಿಮಗೂ ಕೂಡ ಬಂದ್ರೂ ಬರ್ಬೋದು, ಹೇಳಿಕ್ ಆಗೋದಿಲ್ಲ. ಓಕೆನಾ, ಸೊ ಅದೊಂದು ಮುಗೀತು ಅಂತ ಹೇಳಿದ್ರೆ ಬ್ಲಡ್ ರಿಲೇಷನ್ ಕ್ಲೋಸ್ ಆಗುತ್ತೆ. ಓಕೆನಾ, ಥ್ಯಾಂಕ್ ಯು.